ವೀಕ್ಷಕರೇ ನಮಸ್ಕಾರ. ಹಾನಗಲ್ ಮತ್ತು ಸಿಂದಗಿ ರಾಜ್ಯದ ಬೈ ಎಲೆಕ್ಷನ್ ಕಾವೇರಿ ಇದೆ. ನಾನೀಗ ಹಾನಗಲ್ ವಿಧಾನಸಭಾ ಕ್ಷೇತ್ರದ ಹಾನಗಲ್ ಸಿಟಿಯಿಂದ ಹೊರಗಡೆ ದರ್ಗಾ ಅಂತ ಕರೆಯುವಂಥ ಏರಿಯಾ ಈ ಏರಿಯಾದಲ್ಲಿದ್ದೀನಿ. ನನ್ನ ಜೊತೆ ಮಾತಾಡಲಿಕ್ಕೆ ಇಲ್ಲಿನ ಸ್ಥಳೀಯರಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ಮೆಹಬೂಬ್ ಸಾಹಬ್. ಸರ್ ಮೆಹಬೂಬ್ ಅವರು, ನಿಮ್ಮ ಕ್ಷೇತ್ರಕ್ಕೆ ಈಗ ಎಲೆಕ್ಷನ್ ಬಂದಿದೆ. ಕಳೆದ 40 ವರ್ಷದಿಂದ ಈ ಒಂದು ಭಾಗದಲ್ಲಿ ಮನೋಹರ್ ತಹಶೀಲ್ದಾರ್ ಮತ್ತು ಉದಾಸಿ ಅವರು ಇಬ್ಬರು ಶಾಸಕರಾಗಿದ್ದರು. ಸೊ ಇದೇ ಫಸ್ಟ್ ಟೈಮು ಕಾಂಗ್ರೆಸ್ಸಿಂದ ಶ್ರೀನಿವಾಸ್ ಮಾನೆ ಕಳೆದ ಬಾರಿ ಕಂಟೆಸ್ಟ್ ಮಾಡಿ ಸೋತಿದ್ರು ಸ್ವಲ್ಪ ಓಟಲ್ಲಿ. ಸೊ ಕಾಂಗ್ರೆಸ್ಸಿಂದ ಶ್ರೀನಿವಾಸ್ ಮಾನೆ, ಬಿ ಜೆ ಪಿಯಿಂದ ಸಜ್ಜನ್ ಅವರು, ಜೆ ಡಿ ಎಸ್ಸಿಂದ ಶೇಖ್ ಅವರು ಇದ್ದಾರೆ, ಮತ್ತು ಕೆ ಆರ್ ಎಸ್ ಪಕ್ಷದಿಂದ ನಿಂತಿದ್ದಾರೆ, ಬೇರೆ ಬೇರೆಲ್ಲ ಚುನಾವಣೆ ನಿಂತಿದ್ದಾರೆ. ಸೊ ಈ ಬಾರಿ ನೀವು ಚುನಾವಣೆಗೆ ಓಟ್ ಹಾಕ್ಬೇಕಾದ್ರೆ ಏನು ನೋಡಿ ಓಟ್ ಹಾಕ್ತೀರಿ, ಯಾರಿಗೆ ಹಾಕ್ತೀರಿ? ಶ್ರೀನಿವಾಸ್ ಮಾನೆ ಅವರಿಗೆ. ಶ್ರೀನಿವಾಸ್ ಮಾನೆ ಅವರಿಗೆ ಯಾವ ಕಾರಣಕ್ಕೋಸ್ಕರ? ಅವರು ನಮಗೆ ಭಾಳ ಕೆಲಸ ಅಂತ ಇಂಥ ಕೆಲಸ ಮಾಡಿದ್ರು, ಲಾಕ್ಡೌನ್ನಾಗ ನಮಗೆ ಭಾಳ ಹೆಲ್ಪ್ ಮಾಡ್ಯಾರ ಅವರು. ಅದರ್ಸ್ಕೋಸ್ಕರ ಅದರ ಸಲುವಾಗಿ ಓಟ್ ಮಾಡ್ತೀರಿ. ಕಳೆದ ಬಾರಿ ಯಾರಿಗೆ ಸಪೋರ್ಟ್ ಮಾಡಿದ್ರಿ? ಅವರಿಗೆ ಶ್ರೀನಿವಾಸ್ ಅವರು. ಶ್ರೀನಿವಾಸ್ ಮಾನೆ ಅವರು ಅಂದರೆ ಇವರು ಲಾಕ್ಡೌನ್ ಸಂದರ್ಭದಲ್ಲಿ ಶ್ರೀನಿವಾಸ್ ಮಾನೆ ಅವರು ಸಹಾಯ ಮಾಡಿದ್ದಾರೆ, ಆ ಉದ್ದೇಶಕ್ಕೋಸ್ಕರ ನಾವು ಈ ಬಾರಿಯೂ ಮಾನೆ ಅವರಿಗೆ ಸಪೋರ್ಟ್ ಮಾಡ್ತೀವಿ ಅನ್ನೋದು ಇವರ ಅಭಿಪ್ರಾಯ. ನಾನು ಇವರು ಕೂಡ ಮಾತಾಡ್ಸೋಕ್ಕೆ ಇಷ್ಟಪಡ್ತೀನಿ. ಬ್ರದರ್ ನಮಸ್ಕಾರ. ನಮಸ್ತೆ. ಏನು ಸರ್ ತಮ್ಮ ಹೆಸರು? ರಜಾ. ರಜಾಕ್ ಅವ್ರು, ಈಗ ರಜಾಕ್ ಅಲ್ಲ, ರಜಾಕ್ ಅವ್ರಿಗೆ ಎಲೆಕ್ಷನ್ ಬಂದೈತೆ ನಿಮ್ಮ ಏರಿಯಾಗೆ, ಅಂದರೆ ಹಾನಗಲ್ ಬೈ ಎಲೆಕ್ಷನ್ ನಡೀತಾ ಇದೆ. ಈ ಚುನಾವಣೆಯಲ್ಲಿ ಯಾರು ಸಪೋರ್ಟ್ ಮಾಡ್ತೀರಿ ನೀವು? ನಮ್ಮದು ಅಲ್ಲೇ ಕೇಳ್ರಿ. ಅಲ್ಲಿ ಇಲ್ಲ. ಓಕೆ ಸರ್, ನೀವು ಮಾತಾಡ್ತೀರಾ ಗೌಡ್ರೆ? ತಮ್ಮ ಹೆಸ್ರು ಹೇಳಿ 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 ಹೇಳಿ, ಪರವಾಗಿಲ್ಲ ಹೇಳಿ. ಎಲ್ಲಪ್ಪ ಕೇಳಿ. ಎಲ್ಲಪ್ಪನ ಅವರು, ಈಗ ನಿಮ್ಮ ಹಾನಗಲ್ ಕ್ಷೇತ್ರಕ್ಕೆ ಚುನಾವಣೆ ಬಂದೈತೆ, ಯಾರು ನೀವು ಓಟ್ ಹಾಕ್ಬೇಕು ಅಂತೀರಿ, ಯಾಕೆ ಓಟ್ ಹಾಕ್ಬೇಕು ಅವ್ರಿಗೆ ಅಂತೀರಿ? ನಾವು ಓಟ್ ಹಾಕೋದು ಯಾವುದು ಕಾಂಗ್ರೆಸ್ನ ಮಾಡಿದ್ರಿ, ಬಿ ಜೆ ಪಿನ ಮಾಡಿದ್ದೀವಿ. ಒಂದು ವಾರ ಮಾಡಿದ್ರಿಂದ ನಾವು ಬಿ ಜೆ ಪಿ ಓಟ್ ಹಾಕ್ತಾರೆ. ನಾವು ನಮಗೆ ಬಿ ಜೆ ಪಿನ ನಾವು ಓಟ್ ಹಾಕೋದು ಮಾಡ್ತೀವಿ. ಈ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ ನಿಮ್ಮ ಪ್ರಕಾರ? ಬಿ ಜೆ ಪಿನ ಗೆಲ್ಲಬೋದು ಅಂತ. ಗೌಡ್ರೆ ತಮ್ಮ ಹೆಸರು? ಹೇಳಿದ್ರಿ ಹೇಳಿ. ಹನುಮಂತಪ್ಪ. ಹನುಮಂತಪ್ಪ ಅವರೇ, ನಿಮ್ದು ಯಾವ ಊರು, ಏನು ಮಾಡ್ತೀರಿ? ಏನಿಲ್ಲರಿ, ಕೂಲಿ ಕೆಲಸ. ಕೂಲಿ ಕೆಲಸ ಮಾಡ್ತೀರಿ. ಓಕೆ, ಯಾರಿಗೆ ಓಟ್ ಮಾಡಬೇಕು ಅಂತಿರ್ತಾವು? ಇನ್ನು ವಿಚಾರ ಮಾಡ್ಬೇಕಲ್ಲ ಸರ್. ಇನ್ನು 2-3 ದಿನ ಟೈಮ್ ಐತಿ, ಇನ್ನು ವಿಚಾರ ಮಾಡಬೇಕು ಅಂತ ಅವ್ರು ಹೇಳ್ತಾರೆ. ಬ್ರದರ್ ತಮ್ಮ ಹೆಸರು? ಗೌಸ್. ಗೌಸ್ ಅವರು, ಈಗ ಚುನಾವಣೆ, ಈ ಚುನಾವಣೆಯಲ್ಲಿ ಆಗಲೇ ಹೇಳಿದೆ ನಿಮಗೆ, ಕಾಂಗ್ರೆಸ್ಸಿಂದ ಮಾನ್ಯ ಅವರು, ಬಿ ಜೆ ಪಿಯಿಂದ ಸಜ್ಜನ್ ಅವರು, ಜೆ ಡಿ ಎಸ್ಸಿಂದ ಶೇಖ್ ಅವ್ರು ನಿಂತವ್ರೆ ಚುನಾವಣೆಗೆ. ಸೊ ಯಾರಿಗೆ ನೀವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತೀರಿ? ನಾವು ಮನೆಗೆ ಸಪೋರ್ಟ್ ಮಾಡ್ತೀವ್ರಿ. ಮನೆಯವ್ರು ಸಪೋರ್ಟ್ ಮಾಡಬೇಕು ಅಂತ ಹೇಳ್ತೀರಿ. ಒಂದು ಚರ್ಚೆ ಆಗ್ತಿರೋದು ಯಾಕೆಂದರೆ ನಿಮಗೆ, ಯಾಕೆಂದರೆ ಈ ದರ್ಗಾ ಏರಿಯಾ ನಿಮ್ಮಲ್ಲಿ ಅಲ್ಪಸಂಖ್ಯಾತ ಸಮುದಾಯ ಭಾಳ ಚೆನ್ನಾಗಿದ್ದೀರಿ. ಕುಮಾರಸ್ವಾಮಿ ಅವರು ಹೇಳ್ತಾರೆ ಇಲ್ಲಿ ಕ್ಯಾಂಡಿಡೇಟ್ನ ಅಲ್ಪಸಂಖ್ಯಾತ ಸಮುದಾಯದವ್ರು ಒಂದು ಅವಕಾಶ ಕೊಟ್ಟಿದ್ದೀವಿ, ಓಟ್ ಮಾಡ್ತಾರೆ ಜನ ಅಂತ, ಅದನ್ನೇನಾರು ಹೇಳ್ತೀರಾ ತಾವು? ಏನೇ, ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನೀವು ಕಾಂಗ್ರೆಸ್ ಕೋಟ್ ಮಾಡಬೇಕು ಮಾಡ್ತೀರಿ ಅಂತ. ಬ್ರದರ್ ತಮ್ಮ ಹೆಸರು? ಮುಷ್ತಾಕ್. ಮುಷ್ತಾಕ್, ಚುನಾವಣೆಯಲ್ಲಿ ಯಾರು ಸಪೋರ್ಟ್ ಮಾಡ್ತೀರಿ? ಕಾಂಗ್ರೆಸ್. ಕಾಂಗ್ರೆಸ್ಸಿಗೆ. ಸೊ ನೀವು ವ್ಯಕ್ತಿ ನೋಡಿ ಓಟ್ ಹಾಕ್ತೀರಾ, ಪಕ್ಷ ನೋಡಿ ಓಟ್ ಹಾಕ್ತೀರಾ? ಪಕ್ಷ ನೋಡು. ಪಕ್ಷ ನೋಡಿ ಓಟ್ ಹಾಕ್ತೀರಿ. ಓಕೆ, ನಾನು ಕಾಂಗ್ರೆಸ್ ಸಪೋರ್ಟ್ ಮಾಡ್ತೀನಿ ಅಂತ ಇವರ ಅಭಿಪ್ರಾಯ. ಒಂದು ವಿಷಯವನ್ನು ಯಾಕೆ ನಾನು ಈ ವಿಷಯವನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಸೊ ನಾವಿಲ್ಲಿ ಅಭ್ಯರ್ಥಿ ನೋಡೋದಕ್ಕಿಂತ ಪಕ್ಷ ನೋಡ್ತೀವಿ ಅನ್ನೋದು ಅನ್ನೋ ವಿಚಾರವನ್ನು ಇವರು ಸ್ಪಷ್ಟವಾಗೆಲ್ಲ ಹೇಳ್ತಾ ಇದ್ದಾರೆ. ಪಕ್ಷದ ಮೇಲೆ ನಡೆಯುವಂಥ ಚುನಾವಣೆ ಹಾನಗಲ್ ಭಾಗದಲ್ಲಿ, ನಾನಾಗಲೇ ಹೇಳಿದೆ, ಉದಾಸಿ ಮತ್ತು ಮನೋಹರ್ ತಹಶೀಲ್ದಾರ್ ಕಂಟೆಸ್ಟ್ ಮಾಡ್ತಿದ್ರು. ಈ ಬಾರಿ ಅವರು ಇಬ್ಬರೂ ಇಲ್ಲ, ಬಟ್ ಕಾಂಗ್ರೆಸ್ಸಿಂದ ಮಾನ್ಯವರು, ಬಿ ಜೆ ಪಿಯಿಂದ ಸಜ್ಜನ್, ಜೆ ಡಿ ಎಸ್ಸಿಂದ ಶೇಖ್, ಕೆ ಆರ್ ಎಸ್ ಪಕ್ಷ, ಬೇರೆ ಬೇರೆಯವರೆಲ್ಲ ಚುನಾವಣೆ ನಿಂತಿದ್ದಾರೆ. ಬಟ್ ಇಲ್ಲಿ ಕಾಂಗ್ರೆಸ್ ವರ್ಸಸ್ ಬಿ ಜೆ ಪಿ ಇಲ್ಲಿ ಚುನಾವಣೆ ನಡೀತಾ ಇದೆ. ಸೊ ಇಲ್ಲಿ ಯಾರೋ ಬೈಕಲ್ಲಿ ಬಂದರು ಇವ್ರನ್ನೂ ಮಾತಾಡ್ಸಿ ಅಂತ ನಮ್ಮ ಸ್ನೇಹಿತರು ಹೇಳ್ತಾವ್ರೆ. ಸರ್ ಬ್ರದರ್ ನಮಸ್ಕಾರ. ನಮಸ್ಕಾರ ಹೇಳಿ. ತಮ್ಮ ಹೆಸರು? ಮೌಲ ಸಾಹಬ್ ಅದ್ರಗುರಿ ಮಕ್ಕಿಹೊಳಿ. ಈ ಚುನಾವಣೆಯಲ್ಲಿ ಯಾರು ಸಪೋರ್ಟ್ ಮಾಡ್ತೀರಿ? ಬಿ ಜೆ ಪಿ ಸರ್. ಯಾರು ಕ್ಯಾಂಡಿಡೇಟ್ ನಿಮಗೆ ಬಿ ಜೆ ಪಿಲಿ? ಸುಧಾಕರ್. ಯಾರು ಇಲ್ಲಿ ಕ್ಯಾಂಡಿಡೇಟ್? ಸರ್ಜನ್ ಸರ್. ಎಸ್. ಓಕೆ, ಸಜ್ಜನ್ ಅವ್ರಿಗೆ ಯಾಕೆ ಓಟ್ ಹಾಕ್ಬೇಕು? ಬಿ ಜೆ ಪಿ ರೀ. ಯಾಕೆ ಓಟ್ ಹಾಕ್ಬೇಕು ಅವ್ರಿಗೆ ಅಂತ? ಯಾಕೆ ಕೆಲಸ ಮಾಡ್ತಾರೆ ಮುಂದೆ, ಹೊಸ ಏನೋ ನಿಂದ್ರಿ ಮುಂದೆ ಕೆಲಸ ಮಾಡ್ತಾರೆ ಅವರು. ಒಂದು ವಿಶೇಷ ಅಂತಂದ್ರೆ ಈಗ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿದೆ, ಇದೆಲ್ಲ ಸಮಸ್ಯೆ ಏನಂತ ಅನ್ಸಲ್ವಾ ತಮಗೆ? ಎಲ್ಲರಿಗೂ ಇದೆ, ಎಲ್ಲರಿಗೂ ಆಗಿದ್ದೀರಿ, ನಮ್ಗೊಬ್ಬರಿಗಿಲ್ಲ, ಎಲ್ಲರಿಗೂ ಆಗಿದ್ದೀರಿ. ಎಲ್ಲರಿಗೂ ಆಗಿದ್ದೀರಿ. ತಮ್ಮ ಹೆಸರು ಸರ್? ಹಸಿರ್ ಖಾನ್. ಸರ್ ನೀವು ಯಾರಿಗೆ? ಬಿ ಜೆ ಪಿ. ಏನು ಹಿಂಗೆ ಮೊದ್ಲು ಯಾವಾಗಿಂದ ಬಿ ಜೆ ಪಿಗೆ ಓಟ್ ಹಾಕ್ತಿದ್ದೀರಿ ನೀವು? ನಾವು ನಮ್ಗೆ ಹಾಕಿದ 5ನೇ ಸತ ನಾನು ಬಿ ಜೆ ಪಿ ಹಾಕಿದ್ದೀನಿ. ಉದಾಸಿ ಅವ್ರಿಗೆ ಅಪ್ಪ ಮತ್ತೆ ಮಗ ಇಬ್ಬರಿಗೂ ಓಟ್ ಹಾಕ್ತಾ ಬರ್ತೀನಿ. ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ ಸರ್? ಈಗ ನಾವು ಸುಧಾಕರ್, ಇದು ಸರ್ಜನ್ ಸರ್ ಗೆಲ್ತಾರೆ. ಅಂದ್ರೆ ಈ ಭಾಗದಲ್ಲಿ ಇನ್ಚಾರ್ಜು ನಮ್ಮ ಮಿನಿಸ್ಟರ್ ಸುಧಾಕರ್ ಅವರು ಇದ್ದಾರೆ, ಹಾಗಾಗಿ ಇವರು ಸುಧಾಕರ್ ಹೆಸರು ಕೂಡ ಹೇಳ್ತಿರ್ತಾರೆ, ಸುಧಾಕರ್ ಸುಧಾಕರ್ ಅಂತ. ಸೊ ಏನ್ಯಾವ ಹಾನಗಲ್ ಭಾಗದ ಬಹುತೇಕ ಭಾಗ ನಿಮಗೆ ವರ್ದಿ ಗ್ರಾಮ, ವರ್ಧಾ ನದಿ ತೀರದಲ್ಲಿರ್ತಾ ವರ್ದಿ ಗ್ರಾಮ, ಆಡೂರು, ಬಾಳಂಪ, ಬಿಳಂ, ಅಲ್ಲೊಂದ್ಪೇಟೆ, ಮತ್ತು ಅಕ್ಕಿ ಆಲೂರು, ಈ ಕಡೆ ಬರ್ತಾನೆ ಹೋಗ್ತಾ ಗೋಂದಿ, ಇಲ್ಲೆಲ್ಲ ಹೋಗಿ ಬಂದಾಗ ಜನಾಭಿಪ್ರಾಯ ಅವರವರು ಅವ್ರವ್ರಿಗೆ ಯಾವ್ದು ಅನ್ಸುತ್ತೆ ಅಂತ ಹೇಳ್ತಿದ್ದಾರೆ. ಎಲ್ಲ ಕಡೆ ನೋಡಿದ್ರು ಸಹ ಕಾಂಗ್ರೆಸ್ ವರ್ಸಸ್ ಬಿ ಜೆ ಪಿ ನಡುವೆ ಹಣಾಹಣಿ ಇದೆ. ಶ್ರೀನಿವಾಸ್ ಮನೆ ಬಗ್ಗೆ ಕೆಲವರು ಕೋವಿಡ್ ಟೈಮಲ್ಲಿ ಕೆಲಸ ಮಾಡಿದರೆ ಅವ್ರಿಗೆ ಓಟ್ ಹಾಕ್ತೀವಿ ಅಂತ ಕೆಲವರು ಹೇಳ್ತಾರೆ, ಕೆಲವರು ಇಲ್ಲ ಬಿ ಜೆ ಪಿ ಅವ್ರು ಕೆಲಸ ಮಾಡಿದರೆ ಅವ್ರಿಗೆ ಓಟ್ ಹಾಕ್ತೀವಿ ಅಂತ ಹೇಳ್ತಾರೆ. ಸೊ ಇಬ್ಬರ ನಡುವೆ ಹಣಾಹಣಿ ಇದೆ. 30ನೇ ತಾರೀಕೆಲ್ಲ ಓಟ್ ಮಾಡ್ತಾರೆ.
ಎರಡನೇ ತಾರೀಕು ಕೌಂಟಿಂಗ್, ಅವತ್ತು ಫಲಿತಾಂಶ ಗೊತ್ತಾಗುತ್ತೆ. ಬಟ್ ಅದಕ್ಕೂ ಮುಂಚಿತವಾಗಿ ನಿಮ್ಮ ಪ್ರಕಾರ ಹಾನಗಲ್ ಬೈ ಎಲೆಕ್ಷನಲ್ಲಿ ಯಾರು ಗೆಲ್ತಾರೆ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಧನ್ಯವಾದ ತಿಳಿಸೋಣ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.